ಎಲ್ಲರಿಗೂ ಕೂಡ ತಾವು ಫಿಟ್ ಆಗಿ ಸ್ಲಿಮ್ ಆಗಿ ಆ್ಯಂಡ್ ಟ್ರಿಮ್ ಆಗಿ ಕಾಣಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಹೀಗಾಗಿ ಯೂಟ್ಯೂಬ್ಗಳಲ್ಲಿ ಅಥವಾ ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ತೋರಿಸುವಂತಹ ಅಥವಾ ಹೇಳಿಕೊಡುವಂತಹ ವಿಧ ವಿಧವಾದ ಟಿಪ್ಸ್ಗಳನ್ನು ನಾವು ಫಾಲೋ ಮಾಡ್ತಾ ಇರ್ತೇವೆ. ಎಕ್ಸಸೈಸ್ಗಳಾಗಿರಬಹುದು, ಯೋಗಗಳಾಗಿರಬಹುದು, ಅಥವಾ ಈ ಡ್ರಿಂಕ್ಸ್ ಆ್ಯಂಡ್ ಡಯೆಟ್ ಎಲ್ಲವನ್ನೂ ಕೂಡ ನಾವು ಫಾಲೋ ಮಾಡ್ತೇವೆ. ಆದರೆ ಅಷ್ಟೊಂದೆಲ್ಲ ಜಂಜಾಟವಿಲ್ಲದೆ ಕೇವಲ 7 ಟಿಪ್ಸ್, ಅಂದರೆ ನಾವು ಕೊಡ್ತಾ ಇರುವಂತಹ ಈ 7 ಟಿಪ್ಸ್ಗಳಲ್ಲಿ ನೀವು ಯಾವುದಾದ್ರೂ ನಿಮಗೆ ಅನುಕೂಲವಾಗುವಂತಹ ಯಾವ್ಯಾವ ಟಿಪ್ಸ್ಗಳು ನಿಮಗೆ ಅನುಕೂಲವಾಗುತ್ತೋ ಅವುಗಳನ್ನು ಫಾಲೋ ಮಾಡಿದರೆ ಸಾಕು, ನೀವು ಕೂಡ ಈಸಿಯಾಗಿ ತೂಕವನ್ನು ಇಳಿಸ್ಕೊಳ್ಬಹುದು. ಹಾಗಾದರೆ ಯಾವುದು ಆ ಟಿಪ್ಸ್ಗಳು ನೀವೇ ನೋಡಿ. ಈ 7 ಟಿಪ್ಸ್ಗಳನ್ನು ಅನುಸರಿಸಿದ್ರೆ ಬೇಸಿಗೆಯಲ್ಲಿ ತೂಕ ಇಳಿಸುವುದು ತುಂಬಾ ಸುಲಭ. ಸದಾಕಾಲ ಹೈಡ್ರೇಟ್ ಆಗಿರಿ. ಬೇಸಿಗೆಯಲ್ಲಿ ನಮ್ಮ ದೇಹವನ್ನು ಚೆನ್ನಾಗಿ ಹೈಡ್ರೀಕರಿಸುವುದು ಬಹಳ ಮುಖ್ಯ. ದಿನಕ್ಕೆ ಕನಿಷ್ಠ ಅಂದ್ರೂ 8 ಗ್ಲಾಸ್ ನೀರನ್ನು ಕುಡಿಯಿರಿ. ನೀವು ಹೆಚ್ಚು ಬಿಸಿಲಿನಲ್ಲಿ ಓಡಾಡುತ್ತಿದ್ರೆ ಹೆಚ್ಚು ನೀರು ಕುಡಿಯಬೇಕಾಗುತ್ತೆ. ನೀರು ನಿಮ್ಮ ದೇಹವನ್ನು ಹೈಡ್ರೇಟ್ ಆಗಿರಲು ಸಹಾಯ ಮಾಡುತ್ತೆ. ದೇಹದಲ್ಲಿನ ವಿಷವನ್ನು ಹೊರಹಾಕಲು ಸಹಾಯ ಮಾಡುತ್ತೆ. ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸುತ್ತದೆ ಮತ್ತು ಹಸಿವಿನ ಕಡು ಬಯಕೆಯನ್ನು ಸಹ ನಿವಾರಿಸುತ್ತದೆ. ದೇಹವನ್ನು ಕೂಲಿಂಗ್ ಆಗಿರಿಸುವ ಆಹಾರ ಪದಾರ್ಥಗಳಿಗೆ ಆದ್ಯತೆ ನೀಡಿ. ಅವುಗಳಲ್ಲಿ ಕಲ್ಲಂಗಡಿ, ಸೌತೆಕಾಯಿ, ಟೊಮ್ಯಾಟೊ ಮತ್ತು ಸೊಪ್ಪುಗಳಂತಹ ತಂಪಾಗಿರಿಸುವ ಹೈಡ್ರೇಟ್ ಮಾಡುವ ಆಹಾರ ಪದಾರ್ಥಗಳನ್ನು ನಿಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಿ. ಪೋಷಕಾಂಶಗಳು ಹೆಚ್ಚಾಗಿರುವ ಪದಾರ್ಥಗಳನ್ನು ಆಯ್ಕೆ ಮಾಡಿ. ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿರುತ್ತವೆ, ಅದಲ್ಲದೆ ನಾರಿನಾಂಶವನ್ನು ಹೆಚ್ಚಾಗಿ ಹೊಂದಿರುತ್ತವೆ. ಇವುಗಳಲ್ಲಿ ಅಗತ್ಯ ವಿಟಮಿನ್ಗಳು ಮತ್ತು ಖನಿಜಗಳು ಇರುವುದರಿಂದ ಬೇಗನೆ ಹಸಿವಾಗುವುದಿಲ್ಲ. ಪ್ರೋಟೀನ್ ಆಹಾರಗಳನ್ನು ಆಯ್ಕೆ ಮಾಡಿ. ಬೇಯಿಸಿದ ಕೋಳಿ, ಮೀನು, ಟರ್ಕಿ ಮತ್ತು ಕಾಳುಗಳನ್ನು ನೇರ ಪ್ರೋಟೀನ್ ಮೂಲಗಳನ್ನು ನಿಮ್ಮ ಆಹಾರದಲ್ಲಿ ಅಳವಡಿಸಿಕೊಳ್ಳಬಹುದು. ಈ ಆಹಾರಗಳು ಜೀರ್ಣಿಸಿಕೊಳ್ಳಲು ಹೆಚ್ಚಿನ ಶಕ್ತಿಯನ್ನು ತೆಗೆದುಕೊಳ್ಳುತ್ತವೆ. ಇವು ನಿಮ್ಮ ಚಯಾಪಚಯವನ್ನು ಸ್ವಲ್ಪ ಮಟ್ಟಿಗೆ ಹೆಚ್ಚಿಸುತ್ತದೆ. ಮಸಾಲೆಯುಕ್ತ ಆಹಾರಗಳನ್ನು ಆಯ್ಕೆ ಮಾಡಿ. ನಿಮ್ಮ ಊಟಕ್ಕೆ ಮೆಣಸಿನಕಾಯಿ, ಶುಂಠಿ ಅಥವಾ ಮೆಣಸಿನ ಕಾಳಿನಂತಹ ಮಸಾಲೆಯುಕ್ತ ಪದಾರ್ಥಗಳನ್ನು ಸೇರಿಸುವುದರಿಂದ ನಿಮ್ಮ ಚಯಾಪಚಯ ಕ್ರಿಯೆಯು ತಾತ್ಕಾಲಿಕವಾಗಿ ಹೆಚ್ಚಿಸಬಹುದು ಮತ್ತು ಹಸಿವನ್ನು ಸಮರ್ಥವಾಗಿ ನಿಗ್ರಹಿಸಬಹುದು. ಈ ಮಸಾಲೆಗಳು ಥರ್ಮೋಜೆನಿಕ್ ಪರಿಣಾಮವು ನಿಮ್ಮ ಕೆಲವು ಹೆಚ್ಚುವರಿ ಕ್ಯಾಲೋರಿಗಳನ್ನು ಬರ್ನ್ ಮಾಡಲು ಸಹಾಯ ಮಾಡುತ್ತೆ. ಸಂಸ್ಕರಿಸಿದ ಆಹಾರಗಳನ್ನು ಮಿತಿಗೊಳಿಸಿ. ಈ ಬೇಸಿಗೆಯಲ್ಲಿ ಹೆಚ್ಚು ಸಂಸ್ಕರಿಸಿದ ಆಹಾರಗಳನ್ನು ಸೇವಿಸುವುದರಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. ಈ ಆಹಾರಗಳಲ್ಲಿ ಸಾಮಾನ್ಯವಾಗಿ ಅನಾರೋಗ್ಯಕ್ಕೆ ಕೊಬ್ಬುಗಳು, ಸಕ್ಕರೆಗಳು ಮತ್ತು ಹೆಚ್ಚುವರಿ ಕ್ಯಾಲರಿಗಳು ತೂಕ ಇಳಿಯುವಿಕೆಯ ಪ್ರಯತ್ನಗಳಿಗೆ ಅಡ್ಡಿ ಉಂಟಾಗುತ್ತವೆ. ಮಧ್ಯಂತರ ಉಪವಾಸ, ಇದು ತಿನ್ನುವ ಮತ್ತು ಉಪವಾಸದ ಅವಧಿಗಳ ನಡುವೆ ಸೈಕ್ಲಿಂಗ್ ಅನ್ನು ಒಳಗೊಂಡಿರುತ್ತದೆ. ಈ ವಿಧಾನವು ಒಟ್ಟಾರೆ ಕ್ಯಾಲರಿ ಸೇವೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಮತ್ತು ದೇಹದಲ್ಲಿನ ಕೊಬ್ಬನ್ನು ಕರಗಿಸುವ ಕಾರ್ಯವಿಧಾನವನ್ನು ಪ್ರಚೋದಿಸುತ್ತದೆ. ಹೆಚ್ಚು ಸಕ್ರಿಯರಾಗಿರಿ. ಬೇಸಿಗೆಯ ಬಿರು ಬಿಸಿಲಿನಲ್ಲಿಯೂ ಸಹ ನಿಯಮಿತವಾಗಿ ವ್ಯಾಯಾಮವನ್ನು ನಿರ್ವಹಿಸಿ. ಈಜು, ಸೈಕ್ಲಿಂಗ್ ಅಥವಾ ಮುಂಜಾನೆ ಸಂಜೆ ನಡಿಗೆಗಳಂತಹ ಚಟುವಟಿಕೆಗಳು ಕ್ಯಾಲೋರಿಗಳನ್ನು ಸುಡಲು ಮತ್ತು ಸ್ನಾಯುಗಳನ್ನು ದೃಢಪಡಿಸಲು ಸಹಾಯ ಮಾಡುತ್ತೆ. ಇದು ನಿಮ್ಮ ತೂಕ ಇಳಿಯುವಿಕೆಯಲ್ಲಿ ಸಹಾಯ ಮಾಡುತ್ತೆ. ಸಮತೋಲಿತ ಪೌಷ್ಟಿಕಾಂಶ ಭರಿತ ಆಹಾರ ಮತ್ತು ನಿಯಮಿತ ದೈಹಿಕ ಚಟುವಟಿಕೆಯ ಸಂಯೋಜನೆ ಮೂಲಕ ಸಮರ್ಥವಾಗಿ ತೂಕ ಇಳಿಸಬಹುದು.